ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸ್ವಾಗತ. ಇಂದು ನಡೆದಂತಹ ಮೊರಾರ್ಜಿ ಪರೀಕ್ಷೆಯ ವಿಜ್ಞಾನ ಒಂದು ಪ್ರಶ್ನೆಗಳ ಸರಿ ಉತ್ತರಗಳು. ಕಬ್ಬು ಯಾವ ಜಾತಿಗೆ ಸೇರಿದೆ? ಕಬ್ಬು ಸೇರಿದ ದ್ವೈವಾರ್ಷಿಕ, ಆಪ್ಷನ್ ಬಿ. ತಾಮ್ರವು ಯಾವ ಸ್ಥಿತಿಯ ದ್ರವ್ಯವಾಗಿದೆ? ತಾಮ್ರ ಅನುಬಂಧ ಇದು ಘನಸ್ಥಿತಿಯ ಒಂದು ದ್ರವ್ಯ, ಆಪ್ಷನ್ ಸಿ. ಸೋಡಿಯಂ ಕ್ಲೋರೈಡ್ ಒಂದು, ಈ ಸೋಡಿಯಂ ಕ್ಲೋರೈಡ್ ಅನ್ನೋದ ಒಂದು ಸಂಯುಕ್ತ ವಸ್ತು ಇದೆ. ಸಿ ಜೀವಸತ್ವ ಕೊರತೆಯಿಂದ ಬರುವ ರೋಗ, ಸಿದಿಂದ ಬರ್ತಕ್ಕಂಥ ರೋಗ ಸ್ಕರ್ವಿ, ಸಿ ಸ್ಕರ್ವಿ. ಒಂದು ಬೀಜದ ಹೊರಭಾಗ, ಇದೇನಪ್ಪ ಅಂದ್ರೆ ಒಂದು ಬೀಜದ ಹೊರಭಾಗ, ಇದೊಂದು ಬೀಜ ಕವಚ, ಆಪ್ಷನ್ ಬಿ. ಸೌರ ವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದಪ್ಪ ಅಂದ್ರೆ ಗುರುಗ್ರಹ, ಆಪ್ಷನ್ ಡಿ. ಹಸುವಿನ ಸರಾಸರಿ ಜೀವಿತಾವಧಿ, ಅಥವಾ ಜೀವಿತಾವಧಿ ಸಾರಿ 20 ವರ್ಷಗಳು, ಆಪ್ಷನ್ ಎ. ರಿಕೆಟ್ಸ್ ರೋಗವು ಯಾವ ವಿಟಮಿನಿನ ಕೊರತೆಯಿಂದ ಉಂಟಾಗುತ್ತದೆ? ಈ ರಿಕೆಟ್ಸ್ ರೋಗ ಡಿ ವಿಟಮಿನ್ ಕೊರತೆಯಿಂದ ಬರುತ್ತದೆ, ಆಪ್ಷನ್ ಬಿ. ಅತ್ಯಂತ ದೊಡ್ಡ ಹೂ ರಪ್ಲೇಸಿಯಾ, ಆಪ್ಷನ್ ಸಿ. ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ ಸಾರಜನಕ, ಆಪ್ಷನ್ ಸಿ. ಬೆಳಗಿನ ಚುಕ್ಕಿ ಎಂದು ಕರೆಯಲ್ಪಡುವ ಗ್ರಹ, ಇದು ಶುಕ್ರ ಗ್ರಹ, ಆಪ್ಷನ್ ಡಿ. ಅತ್ಯಂತ ಹಗುರವಾದ ಮೂಲವಸ್ತು, ಇಲ್ಲಿ ಅತ್ಯಂತ ಹಗುರದ ಮೂಲವಸ್ತು ಯಾವುದಪ್ಪ ಅಂತಂದರೆ ಜಲಜನಕ, ಆಪ್ಷನ್ ಎ. ಭೂಮಿಯು ಸೌರ ವ್ಯೂಹದಲ್ಲಿ ಎಷ್ಟನೇ ಅತಿ ದೊಡ್ಡ ಗ್ರಹವಾಗಿದೆ? ಈ ಕ್ವಶನ್ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಭೂಮಿ ಸೂರ್ಯನಿಂದ ಎಷ್ಟನೇ ಸ್ಥಾನದಲ್ಲಿದೆ ಅಂತಲ್ಲದ, ಅದು ಸ್ಥಾನದಲ್ಲಿರೋದು 3ನೇ ಸ್ಥಾನದಲ್ಲೈತಿ. ಆದ್ರೆ ಈ ಗ್ರಹದೊಳಗೆ ಭೂಮಿ ಸೌರ ವ್ಯೂಹದೊಳಗೆ 5ನೇ ಅತಿ ದೊಡ್ಡ ಗ್ರಹ, ಆಪ್ಷನ್ ಎ. ಮಾನವನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ 206, ಆಪ್ಷನ್ ಬಿ. ಹಸಿರು ಹಣ್ಣು ಪುಸ್ತಕದ ಕರ್ತೃ ಬಿ ಜಿ ಎಲ್ ಸ್ವಾಮಿ, ಆಪ್ಷನ್ ಎ. ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆಯಲ್ಲಿ ಉಪಯೋಗಿಸುವ ಶಕ್ತಿ, ಅದು ಸೌರಶಕ್ತಿ, ಆಪ್ಷನ್ ಸಿ. ಓಝೋನ್ನ ಅಣುಸೂತ್ರ O3, ಆಪ್ಷನ್ ಬಿ. ಮರುಭೂಮಿಯ ಗುಲಾಬಿ ಗಿಡದ ಬೀಜಗಳನ್ನು ಡ್ಯಾಶ್ ಹರಡುತ್ತದೆ, ಇಲ್ಲಿ ಏನು ಹರಡಿಸ್ತಪ್ಪ ಅಂದ್ರೆ ಗಾಳಿ ಹರಡಿಸ್ತದೆ, ಆಪ್ಷನ್ ಸಿ. ಸಿರಿಧಾನ್ಯಕ್ಕೆ ಉದಾಹರಣೆ ಜೋಳ, ಆಪ್ಷನ್ ಎ. ಹೊಗೆ ಡ್ಯಾಶ್ ರೂಪದ ದ್ರವ್ಯವಾಗಿದೆ, ಹೊಗೆ ಒಂದೊಂದು ಅನಿಲ ರೂಪದ ದ್ರವ್ಯ ಇದು, ಆಪ್ಷನ್ ಡಿ. ಇದಿಷ್ಟು ಮೊರಾರ್ಜಿ ಪರೀಕ್ಷೆಯಲ್ಲಿರುವ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಸರಿ ಉತ್ತರಗಳು. ಧನ್ಯವಾದಗಳು.